ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಒಂದು ಜ್ಯೋತಿಷ ಸಮ್ಮೇಳನ ನಡೀತಾ ಇದೆ ಅಂದರೆ ಈ 12ನೇ ಅಂತಾರಾಷ್ಟ್ರೀಯ ಸಮ್ಮೇಳನ. 3 ದಿನ ಇದು ಭಾಳ ದೊಡ್ಡದಾಗಿ ನಾವು ಮಾಡ್ತಾ ಇದ್ದೇವೆ. ಈ ಸಮ್ಮೇಳನದಲ್ಲಿ ರಾಷ್ಟ್ರಾದ್ಯಂತ ಮತ್ತು ಹಲವು ದೇಶಗಳಿಂದ ಕೂಡ ಜ್ಯೋತಿಷಿಗಳು ಬಂದು ಅವರ ಒಂದು ಪೇಪರ್ಸನ್ನು ಕೊಟ್ಟು ಅದನ್ನು ಮಂಡಿಸಲಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೇವೆ. ಇಲ್ಲಿ ಜ್ಯೋತಿಷ್ಯದ ಹಲವಾರು ಶಾಸ್ತ್ರಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಹಾಗೂ ಈ ಒಂದು ಸಮ್ಮೇಳನದಲ್ಲಿ ಬಹಳ ವಿದ್ವಾಂಸರು ಮತ್ತು ಆಸಕ್ತರು ಮತ್ತು ಜ್ಯೋತಿಷ್ಯವನ್ನು ಕಲಿತಾ ಇರತಕ್ಕಂಥವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮ್ಮೇಳನ 3 ದಿವಸ ಸತತವಾಗಿ ನಡೆದು ಇದರಲ್ಲಿ ನಾವು ಏನು ಠರಾವು ಮಾಡಬೇಕು ಅಂತಿದ್ದೀವಿ ಅಂತೇಳಿದ್ರೆ, ನಮ್ಮ ಜ್ಯೋತಿಷ್ ಶಾಸ್ತ್ರಗಳಿಗೆ ಮನ್ನಣೆಯನ್ನು ಸರ್ಕಾರ ಕೊಡಬೇಕು ಮತ್ತು ಸರ್ಕಾರದಲ್ಲಿ ಜ್ಯೋತಿಷಿಗಳಿಗೆ ತರಬೇತಿ ಪಡೆದವರಿಗೆ, ಅದು ಉತ್ತಮವಾದಂತಹ ಜ್ಯೋತಿಷಿಗಳು ಯಾವ ತರಬೇತಿ ಪಡೆದಿದ್ದಾರೆ ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ.